ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಪೈಲ್ವಾನ್ ಚಿತ್ರ ಸಾಕಷ್ಟು ಕುತೂಹಲನ ಕೆರಳಿಸಿದೆ. ಎಲ್ಲರಿಗೂ ಒಂದು ಕುತೂಹಲ ಇದೆ, ಸಿನಿಮಾ ಯಾವ ಹಂತದಲ್ಲಿದೆ, ಎಷ್ಟು ಕೆಲಸ ಮುಗ್ದಿದೆ, ಎಷ್ಟು ಕೆಲಸ ಬಾಕಿ ಇದೆ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಡೈರೆಕ್ಟ್ ಆಗಿ ನಿರ್ದೇಶಕರನ್ನೇ ಕೇಳೋಣ. ಕೃಷ್ಣ ಸರ್, ಪೈಲ್ವಾನ್ ಸಿನಿಮಾದ ಕೆಲಸಗಳು ಯಾವ ಹಂತದಲ್ಲಿದೆ, ದಯಮಾಡಿ ಎಲ್ಲರಿಗೂ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಪೈಲ್ವಾನ್ ಫುಲ್ಲು ಶೂಟಿಂಗ್ ಮುಗ್ದಿದೆ. ಮುಗ್ದು ಎಲ್ಲರಿಗೂ ಗೊತ್ತಿದೆ ಶೂಟಿಂಗ್ ಮುಗ್ದಿದೆ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲ ಕೆಲಸಗಳು ಮುಗ್ದು ಓನ್ಲಿ ಗ್ರಾಫಿಕ್ಸ್ ಆಮೇಲೆ ರೀ ರೆಕಾರ್ಡಿಂಗ್ ಕೂಡ ಒಂದು ಅರ್ಧ ಮುಗ್ದೋಗಿದೆ. ಸೊ ಫೈನಲ್ ಸ್ಟೇಜಸ್ಸಲ್ಲಿ ಇದ್ದೀವಿ. ಇನ್ನೇನು ಸೆನ್ಸಾರ್ ಮುಂದೆ ಹೋಗ್ತೀವಿ August 1st weekಲ್ಲಿ. August 8ಗೆ ರಿಲೀಸ್ ಮಾಡೋಂಥ ಪ್ಲ್ಯಾನ್ಸ್ ಇದೆ. ಇವಾಗಿನ ಪ್ರೆಸೆಂಟ್ ಸ್ಟೇಟಸ್ ಇದು ಫಿಲ್ಮ್. ಸರ್, ಪೈಲ್ವಾನ್ ಸಿನಿಮಾ ಹೇಗೆ ಶುರು ಆಯಿತು, ಅದರ ಫುಟ್ಟೇನು, ಅಂದರೆ ಇದು ನಿಮ್ಮ ತಲೆಯಲ್ಲಿ ಹೇಗೆ ಹೊಳಿತು, ಅದರ ಜರ್ನಿ ಅನ್ನೋ ಒಂದು ಸ್ವಲ್ಪ ಬ್ರೀಫಾಗಿ ತಿಳಿಸ್ಬೋದು. ಪೈಲ್ವಾನ್ ಅಂತಂದರೆ ತುಂಬ ವೆರಿ ಸ್ಪೆಷಲ್. ನಾನು ಸುದೀಪ್ ಸರ್ ಕೂತ್ಕೊಂಡು ಮಾತಾಡಬೇಕಂತಂದರೆ ಒಂದು ದಿವಸ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ಸರ್ ಮರ್ತೋದ್ರು, ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಒಂದು ಡ್ರಾಫ್ಟ್ ಮಾಡಿಬಿಟ್ಟು ಸರ್ ಜೊತೆ ಮಾತಾಡಬೇಕಂತಂದರೆ ಸರ್ ಕತೆ ಇಷ್ಟ ಆಯಿತು. ಫಸ್ಟು ಇದನ್ನು ನಾನು ಮಾಡಲ್ಲ ಅಂತಂದರು. ಪೈಲ್ವಾನ್ ಇದೆಲ್ಲ ಬೇಡ, ಬಟ್ಟೆ ಬೆಚ್ಚಬೇಕು, ಇದೆಲ್ಲ ಯಾರಿಗೆ ಬೇಕು, ನಾನು ತುಂಬ ಆರಾಮಾಗಿದ್ದೀನಿ, ಸೂಟು ಒಳ್ಳೆ ಡ್ರೆಸ್ಗಳೆಲ್ಲ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್, ಇದೆಲ್ಲ ಬೇಡ ನನಗೆ ಅಂತಂದರು. ಆಮೇಲೆ ಅವ್ರು ಲಂಡನ್ಗೆ ಹೋದರು ಕ್ರಿಕೆಟ್ ಆಡೋದಕ್ಕೆ. ಲಂಡನಿಂದ ಫೋನ್ ಮಾಡಿದ್ರು, ಮಾಡೋಣ ಸಿನಿಮಾನ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಗಿದ್ದೇನಂತಂದರೆ, ಮಾತಾಡಿದಾಗ ನಾನು ಸರ್ ಇಬ್ಬರೇ ಇದ್ದಿದ್ದು. ಯಾರು ಪ್ರೊಡ್ಯೂಸರ್ ಅಂತ ಅಂದಾಗ ಒಂದು 3-4 ಜನ ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದರು. ಸರ್ ಹೇಳಿದ್ರು, ಇಲ್ಲ ನೀನೇ ಪ್ರೊಡ್ಯೂಸ್ ಮಾಡಬೇಕು ಈ ಸಿನಿಮಾನ ಅಂತ. ಅವಾಗೊಂದು ದೊಡ್ಡ ಟೆನ್ಷನ್ ಶುರುವಾಯಿತು. ಯಾಕೆಂದರೆ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಕೈಲಿ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಇವ್ರು ಹೇಳಿದ್ರು, ನಾನು ಜೊತೆಲಿ ನಿಂತ್ಕೊತೀನಿ, ಸಿನಿಮಾ ಮಾಡೋ, ಸಿನಿಮಾ ಎಲ್ಲ ಮಾಡಿ ಆಮೇಲೆ ನನಗೆ ದುಡ್ಡು ಕೊಡು, ಏನು ತೊಂದರೆ ಇಲ್ಲ, ಸಿನಿಮಾ ಚೆನ್ನಾಗಿ ಮಾಡೋ ಅಷ್ಟೇ ಅಂತ ಅಂದ್ಬಿಟ್ಟು. ಅವಾಗ ಹುಟ್ಟಾಕೊಂಡಿದೆ RRR ಮೋಷನ್ ಪಿಕ್ಚರ್ಸ್. ಆ RRR ಮೋಷನ್ ಪಿಕ್ಚರ್ಸ್ ಹುಟ್ಟಾಕೊಳ್ಳೋಕ್ಕೊಂದು 2-2.5 ತಿಂಗಳು ಆಯಿತು. ಹಿಂದೆ ಮುಂದೆ ಸ್ಟಾರ್ಟ್ ಮಾಡಬೇಕಾ ಬೇಡವಾ, ನಮ್ಗೆ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದೊಂದು ತುಂಬ ದೊಡ್ಡ ಗೊಂದಲ ಇತ್ತು. ಬಟ್ ಸಿನಿಮಾನ ಪ್ಯಾಷನೇಟಾಗಿ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸರ್ ಸಹಕಾರದಿಂದ, ಅವರು ಕೊಟ್ಟಿದ್ದಂಥ ಪುಷ್ಯಿಂದ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಅದೇ ಇವತ್ತು ಪೈಲ್ವಾನ್ ಅಂತ ಸಿನಿಮಾ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇದು ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಪೈಲ್ವಾನ್ ಚಿತ್ರದ ಪರವಾಗಿ ಫಸ್ಟ್ ಪ್ರೆಸ್ ಮೀಟು. ಈ ಫಸ್ಟ್ ಕೊಲಾಬ್ರೇಷನ್ ಅಂತ ನಮ್ಮದು ಶುರುವಾಗಿದ್ದು ನಮ್ಮ ಫ್ಯಾಮಿಲಿ ಜೊತೆನೇ. ನಮ್ಮ ಫ್ಯಾಮಿಲಿನವರೇ ಸೇರಿ ಈ ಸಿನಿಮಾ ಮಾಡಬೇಕು ಅಂತ ಹೋಗಿ ಮನೇಲಿ ಹೇಳಿದಾಗ ಮನೆಯವರೆಲ್ಲರ ಸಹಕಾರದಿಂದ ಈ ಫಸ್ಟು ಲಹರಿ ವೇಲು ಸರ್ ಬಂದಿದ್ದಾರೆ. ಸೊ ವೆಲ್ಕಮ್ ಟು ಲಹರಿ ಸಂಸ್ಥೆಯ ಮುಖ್ಯಸ್ಥರು ಬೇಲು ಸರ್ ಬಂದಿದ್ದಾರೆ ಹಾಗೂ ಜಿ ಸ್ಟುಡಿಯೋಸ್ನ ಮುಖ್ಯಸ್ಥರಾದ ನಿರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಫಸ್ಟ್ ಕೊಲಾಬ್ರೇಷನ್ ಅಂತ ಶುರುವಾಗಿದ್ದು ಮನೆಯಲ್ಲೇ. ಹಂಗಾಗಿ ನನ್ನ ವೈಫೇ ನಿರ್ಮಾಣ ಅಂತ ಅಂದ್ಬಿಟ್ಟಿದ್ದಾಯಿತು. ಐ ವಾಂಟೆಡ್ ಟು ಟಾಕ್ ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅಂತ ಅಂದ್ಬಿಟ್ಟು ನಾನು ಬಯಸ್ತೀನಿ.